इना नम गोल्डन थॉट वीर सन्यासी स्वामी विवेकानंद और बग्गे सर ना विवेकानंद अंद तक्षण नमगे नेनपागो शिकागो अद्भुत भाषण अदरद स्टोरी हेळिरुत्ते आ भाषण बग्गे निमगेल्ल गोत्तिदे ब्रदर्स एंड सिस्टर्स आफ् अमेरिका अंद तक्षण एल्लरू एद्द निंतु चप्पाळे होडिद्रु इडी भारत देशद संस्कृति परंपरे जगत्तिगे अनावरणवादंत काल अदायतु सर विवेकानंद अमेरिकादल्लि सिक्कापट्टे फेमस आद फेमस आद कूड़े सर अमेरिकादल्लि दोड्ड दोड्ड श्रीमंतरु बिजनेस मेन मने ऊट करकत्तु स्वामी विवेकानंद मने ऊट करकत्तु ಅದರಾಗ ಒಬ್ಬ ದೊಡ್ಡ ಶ್ರೀಮಂತ ಸರ್ ಮನೆಗೆ ಊಟಕ್ಕೆ ಕರೆದು ಸ್ವಾಮೀಜಿ ಇವತ್ತು ನೀವು ನಮ್ಮ ಮನೆಗೆ ಬರಬೇಕು ಮತ್ತು ಊಟ ಮಾಡಬೇಕು ಮತ್ತು ಒಂದು ದಿವಸ ನಮ್ಮ ಮನೆಗೇನೆ ಇದ್ದು ಹೋಗಬೇಕು ಆಯಿತು ಸ್ವಾಮೀಜಿ ಬಂದರು ಊಟ ಎಲ್ಲ ಮಾಡಿ ಸರ್ ವಿವೇಕಾನಂದ ಅವರಿಗೆ ಒಂದು ಬೆಡ್ರೂಮ್ ರೆಡಿ ಮಾಡಿದರು ನೀವು ಇಲ್ಲೇ ಇರಬೇಕು ಮತ್ತು ನಿಮ್ಮದೇನು ಇದು ಕಾಟ್ ಐತಲ್ಲ ಮಂಚ ಇದು ಗೋಲ್ಡಿಂದ ಮಾಡಿದ್ದಾರೆ ಪ್ಯೂರ್ ಗೋಲ್ಡ್ ಇದೆ ಮಸ್ತ್ ತಂಪು ಗಾಳಿ ಬರ್ತದೆ ಭಾರಿ ಬ್ಯೂಟಿಫುಲ್ ರೂಮನ್ನು ಅವರಿಗೆ ಕೊಟ್ಟರು ಕೊಟ್ಟು ಆ ವ್ಯಕ್ತಿ ಹೋದ ಬಾಗ್ಲ ಹಾಕ್ಕೊಂಡ್ಮೇಲೆ ಸರ್ ವಿವೇಕಾನಂದ ಅವರು ಅಲ್ಲಿ ಹೋಗಿ ಕೂತ್ಕೊಂಡ್ರು ಬೆಡ್ ಮೇಲೆ ವಾರಿ ಬೆಸ್ಟ್ ಬೆಡ್ಡು ಒಳ್ಳೆ ಬೆಡ್ ಸೀಟು ಒಳ್ಳೆ ಬೆಡ್ಡು ಕಾಟ್ ಅಂತೂ ಪ್ಯೂರ್ ಗೋಲ್ಡ್ ಆವಾಗ ಒಂದು ಕ್ಷಣ ಅನ್ನಿಸ್ತು ಸ್ವಾಮಿ ವಿವೇಕಾನಂದ ಅವರಿಗೆ ನನ್ನ ತಾಯಿ ಭಾರತದಲ್ಲಿ ನೆಲದ ಮೇಲೆ ಮಲ್ಕೋತಾ ಇದ್ದಾರೆ ನನ್ನ ದೇಶದಲ್ಲಿ ಕೋಟ್ಯಾಂತರ ಜನ ಬಡವರಿದ್ದಾರ ನೆಲದ ಮೇಲೆ ಮಲ್ಕೋತಾ ಇದ್ದಾರೆ ನಾನು ಒಬ್ಬನೇ ಇದ್ರ ಮೇಲೆ ಮಲ್ಕೋಬಾರ್ದು ಅಂಥೇಳಿ ಅವರು ನೆಲದ ಮೇಲೇ ಮಲ್ಕೊಂಡ್ರು ಅವಾಗಿನಿಂದ ಅವರ ಲೈಫ್ ಒಳಗಡೆ ಯಾವತ್ತೂ ಸರ್ ಆ ಥರ ಬೆಡ್ ಮೇಲೆ ಮಲ್ಕೊಂಡಿಲ್ಲ ಅಂದರೆ ಅವ್ರದ್ದು ಆಸೆ ನನ್ನ ದೇಶದವರು ಚೆನ್ನೋ ಇರಬೇಕು ನನ್ನ ದೇಶ ಬಾಂಧವರು ಚೆನ್ನಾಗಿರ್ಬೇಕು ಅವರು ನೆಲದ ಮೇಲೆ ಮಲ್ಕೊಂಡು ಅಷ್ಟು ಕಷ್ಟಪಟ್ಟು ಇರಬೇಕಾದಾಗ ನಾನು ಒಬ್ಬನೇ ಯಾಕಿಂಥ ಸುಖವನ್ನು ಅನುಭವಿಸ್ಬೇಕು ಅಂತೆ ಅಂಥ ಒಂದು ಮಹತ್ ಉನ್ನತವಾದಂಥ ಒಂದು ಆಲೋಚನೆಗಳು ಅಂಥ ಮಹಾನುಭಾವರಿಗೆ ಮಾತ್ರ ಬರೋಕ್ಕೆ ಸಾಧ್ಯ ಎಂಥ ಸಂದರ್ಭದಲ್ಲೂ ನಮ್ಮ ದೇಶ ನನ್ನ ದೇಶದ ಜನರು ಅವರು ಪಡುವಂಥ ಕಷ್ಟ ಅದಕ್ಕೆ ಮಿಡಿಯುವಂಥ ಒಂದು ಹೃದಯ ಅವರಲ್ಲಿ ಇತ್ತು ಸೊ ಈ ಒಂದು ಇದರಿಂದ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದರೆ ನಾವು ದೇಶಕ್ಕಾಗಿ ಏನಾದರೂ ಮಾಡಬೇಕು ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಏನು ಮಾಡ್ತಾ ಇದ್ದೀವಿ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಹೀಗಾಗಿ ಅವರ ಒಂದು ಒಳ್ಳೆಯ ಒಂದು ಸದ್ಗುಣಗಳನ್ನು ನಾವು ಅಳವಡಿಸಿಕೊಳ್ಳೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಸೊ ನನ್ನ ಪಾಯಿಂಟು ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ